ಬ್ರಹ್ಮ, ವಿಷ್ಣು, ಮಹೇಶ್ವರ ಸನಾತನ ಧರ್ಮದ ಮೂರು ಸ್ತಂಭಗಳು. ಇವರ ಶಕ್ತಿಯಿಂದ ಇಡೀ ಜಗತ್ತೇ ನಡೆಯುತ್ತೆ. ಸೃಷ್ಟಿಕರ್ತ ಬ್ರಹ್ಮ ವಿಷ್ಣು ಈ ಜಗತ್ತೇ ನಡೆಸ್ತಾನೆ, ಹಾಗೂ ಎಲ್ಲವನ್ನು ಮುಗಿಸುವಂತಹ ಅಥವಾ ಮುಗಿಸಬಲ್ಲ ಮಹೇಶ್ವರ. ನಮ್ಮ ಪುರಾಣಗಳ ಪ್ರಕಾರ ಈ ತ್ರಿದೇವ ಸಂಗಮವನ್ನು ತುಂಬ ಪವಿತ್ರ ಅಂತ ತಿಳಿದುಕೊಳ್ಳಲಾಗಿದೆ. ಈ ಪ್ರತೀಕಕ್ಕೆ ಸ್ವರೂಪವಾಗಿ ಮಹಾರಾಷ್ಟ್ರದ ಗೋದಾವರಿ ನದಿ ಹತ್ತಿರ ಇರೋ ತ್ರಯಂಬಕೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಒಂದು ಅತ್ಯಂತ ರಹಸ್ಯಮಾದ ದೇವಸ್ಥಾನ ಅಂತಲೂ ಕರೆಸ್ಕೊಳುತ್ತೆ. ಕಾರಣ ಯಾಕೆಂದರೆ ಇಲ್ಲಿರೋ ಶಿವಲಿಂಗ ಭೂಮಿ ಮೇಲೆ ಇಲ್ಲ, ಭೂಮಿ ಒಳಗೆ ಇದೆ. ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಯಾರು ಅಕಾಲ ಮೃತ್ಯುವನ್ನು ಹೊಂದಿರ್ತಾರೆ, ಅದರಲ್ಲಿ ಆಕ್ಸಿಡೆಂಟ್ ಆಗಿ ಅಥವಾ ಹಾವಿನಿಂದ ಕಡಿದು ಸತ್ತಿರ್ತಾರೆ, ಅವ್ರಿಗೆ ಅವರ ಮನೆಯವರು ಇಲ್ಲಿ ಪೂಜೆ ಮಾಡಿದ್ರೆ ಅವರಿಗೆ ಮುಕ್ತಿ ಸಿಗುತ್ತೆ ಅಂತ. ಅದು ಯಾವ ಪೂಜೆ ಅಂದರೆ ಅಥವಾ ಅದರ ಹೆಸರು ಏನಂದರೆ ಗರುಡ ಪುರಾಣದ ಪ್ರಕಾರ ನಾರಾಯಣ ನಾಗಬಲಿ ಪೂಜಾ. ಆ ಪೂಜೆಯನ್ನು ಈ ದೇವಸ್ಥಾನದಲ್ಲಿ ಮಾಡಿದ್ರೆ ಸತ್ತಿರೋರಿಗೆ ಮುಕ್ತಿ ಸಿಗುತ್ತೆ. ಸುಮಾರು ವರ್ಷಗಳ ಹಿಂದೆ ಅಥವಾ ಸಾವಿರಾರು ವರ್ಷಗಳ ಹಿಂದೆ ಬ್ರಹ್ಮಗಿರಿ ಬೆಟ್ಟದ ಮಧ್ಯದಲ್ಲಿ ಒಂದು ಆಶ್ರಮವಿತ್ತು. ಈ ಆಶ್ರಮದಲ್ಲಿ ತುಂಬ ಋಷಿಮುನಿಗಳು ವಾಸ ಮಾಡ್ತಿದ್ರು. ಒಂದು ಸಮಯದಲ್ಲಿ ಆ ಜಾಗದಲ್ಲಿ ತುಂಬ ಬರಗಾಲ ಬಂತು. ಪ್ರತಿಯೊಂದು ಜೀವರಾಶಿಗಳು ನೀರಿಗೋಸ್ಕರ ಒದ್ದಾಡ್ತಿದ್ರು. ಆಗ ಇಲ್ಲಿಯ ಗೌತಮ ಋಷಿಗಳು ವರುಣದೇವನನ್ನು ಕುರಿತು ತಪಸ್ಸು ಮಾಡ್ತಾರೆ. ವರುಣದೇವನು ಅವರ ತಪಸ್ಸಿಗೆ ಮೆಚ್ಚಿ ಎಂಥ ವರ ಕೊಡ್ತಾನೆ ಅಂದರೆ ಒಂದು ಬಾವಿನ ಕೊಡ್ತಾನೆ. ಎಂಥ ಬಾವಿ ಅಂತಂದರೆ ಆ ಬಾವಿನಲ್ಲಿ ಯಾವತ್ತೂ ನೀರು ಖಾಲಿ ಆಗೋದಿಲ್ಲ. ಈ ನೀರನ್ನು ಉಪಯೋಗಿಸ್ಕೊಂಡು ಗೌತಮ ಋಷಿ ಅಲ್ಲಿರೋ ಎಲ್ರಿಗೂ, ಪ್ರಾಣಿ ಪಕ್ಷಿಗಳು, ಮನುಷ್ಯರಿಗೆ, ಆಶ್ರಮದಲ್ಲೋ ಬೇರೆ ಋಷಿಗಳಿಗೆ, ಪ್ರತಿಯೊಬ್ಬರಿಗೂ ನೀರನ್ನು ಹಂಚ್ತಾರೆ. ಹೀಗೆ ಪ್ರತಿಯೊಬ್ಬರಿಗೂ ನೀರು ಕೊಡ್ತು ಸಹಾಯ ಮಾಡ್ತಿದ್ದ ಗೌತಮ ಋಷಿನ ಕಂಡು ಅಲ್ಲಿನ ಬೇರೆ ಋಷಿಗಳು ಹೊಟ್ಟೆ ಉರ್ಕೊಳ್ಳೋಕೆ ಶುರು ಹಚ್ಕೋತಾರೆ. ಬರೀ ಋಷಿಗಳಲ್ಲದೆ ಇಂದ್ರದೇವ ಕೂಡ ಹೊಟ್ಟೆ ಉರ್ಕೋತಾನೆ. ಅದಕ್ಕೋಸ್ಕರ ಏನು ಮಾಡ್ತಾನೆ, ಒಂದು ಮಾಯವಾದ ಒಂದು ಹಸುವನ್ನು ಒಂದು ಹುಲ್ಲಿನ ಪ್ರದೇಶಕ್ಕೆ ಕಳಿಸಿ ಅದನ್ನು ತಿನ್ನೋದಕ್ಕೆ ಬಿಡ್ತಾನೆ. ಆಗ ಅದನ್ನು ಓಡಿಸೋದಕ್ಕೆ ಅಂತ ಗೌತಮ ಋಷಿ ದರ್ಬೆ, ಅಂದರೆ ನಾವು ಹುಲ್ಲು ಏನಂತೀವಿ ಅದನ್ನು ಅದ್ರ ಕಡೆ ಬಿಸಾಡ್ತಾರೆ, ಅದು ಎದುರುಕೊಂಡು ಹೋಗಲಿ ಅಂತ. ಆ ದರ್ಬೆ ಏನಾಗುತ್ತೆ, ಒಂದು ಬಾಣವಾಗಿ ಆ ಹಸುವಿಗೆ ಚುಚ್ಚಿ ಆ ಹಸು ಸತ್ತೋಗುತ್ತೆ. ಆ ಹಸು ಸತ್ತ ನಂತರ ಅಲ್ಲಿದ್ದ ಬೇರೆ ಋಷಿಗಳು ಹಾಗೂ ಜನರು ಗೌತಮ ಋಷಿಗೆ ಗೋಹತ್ಯೆ ಮಾಡಿದ್ದಾನೆ ಅಂತ ದೂಷಿಸ್ತಾರೆ. ಅಷ್ಟಲ್ಲದೆ ಬೇರೆ ಋಷಿಗಳು ಗೌತಮ ಋಷಿಗೆ ಕಲ್ಲಿನಲ್ಲಿ ಹೊಡೆದು ಆಶ್ರಮನ ಬಿಟ್ಟು ಹೋಗೋ ಥರ ಮಾಡ್ತಾರೆ. ಇದರಿಂದ ನಂದ ಗೌತಮ ಋಷಿ ತಮ್ಮ ತಪ್ಪಿನ ಕ್ಷಮೆಗಾಗಿ ಶಿವನ ಕುರಿತು ತಪಸ್ಸು ಕೂತ್ಕೋತಾರೆ. ಇವರ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷನಾಗ್ತಾನೆ. ಆಗ ಶಿವನ ಹತ್ರ ಇವ್ರು ಕೇಳೋದು ಒಂದೇ ವರ, ಗೋಹತ್ಯೆ ಮಾಡಿರೋ ಪಾಪದಿಂದ ಮುಕ್ತಿ ಕೊಡು ಅಂತ. ಇದಕ್ಕೆಲ್ಲ ತಿಳಿದಂಥ ಶಿವ ಗೌತಮ ಋಷಿಗೆ ಹೇಳ್ತಾರೆ, ಇದಕ್ಕೆ ಕಾರಣ ಇಂದ್ರ, ಅವನ ಒಂದು ಜಾಲದಿಂದ ನೀನು ಗೋಹತ್ಯೆ ಮಾಡಬೇಕಾಗಿತ್ತು ಅಂತ. ಇದನ್ನು ತಿಳಿದ ಗೌತಮ ಋಷಿಯು ಕೋಪ ಮಾಡಿಕೊಳ್ಳದೆ ಖುಷಿ ಪಡ್ತಾರೆ. ಕಾರಣ ಯಾಕೆಂದರೆ ಈ ಒಂದು ಕಾರಣದಿಂದಾಗಿ ಅವರಿಗೆ ಶಿವನ ದರ್ಶನ ಆಯಿತು ಅಂತ. ಅಷ್ಟಲ್ಲದೆ ಶಿವನಲ್ಲಿ ವರನೂ ಕೇಳ್ಕೋತಾರೆ ಗೌತಮ ಋಷಿ, ದೇವಿ ಗಂಗಾ ಈ ಭೂಮಿ ಮೇಲೆ ಬರಬೇಕು ಅಂತ. ಈ ಭೂಮಿ ಮೇಲೆ ಗಂಗಾ ಬರೋದ್ರಿಂದ ಅವರದ್ರಲ್ಲಿ ಸ್ನಾನ ಮಾಡಿ ಅಥವಾ ಮುಳುಗಿ ಎದ್ದು ಅವ್ರನ್ನ ಪಾಪಗಳನ್ನ ತೊಳ್ಕೋಬೇಕು ಅಂತ. ಆದರೆ ಗಂಗೆ ಬಂದಾದ ಮೇಲೆ ಅಲ್ಲಿರೋದಕ್ಕೆ ಒಪ್ಕೊಳ್ಳೋದಿಲ್ಲ. ಗಂಗೆ ಪ್ರಕಾರ ಅವಳ ವಾಸ ಎಲ್ಲಿರುತ್ತೆ ಅಂದರೆ ಶಿವ ಎಲ್ಲಿರ್ತಾನೋ ಅಲ್ಲಿ. ಆಗ ಗೌತಮ ಋಷಿ ಶಿವನಲ್ಲಿ ಕೇಳ್ಕೋತಾರೆ ಗಂಗೆ ಜೊತೆ ಇಲ್ಲೇ ನಿಲ್ಲಿಸ್ಬೇಕು ಅಂತ. ಅದಕ್ಕೆ ಒಪ್ಪಿದ ಇಬ್ಬರು ಶಿವ ಹಾಗೂ ಗಂಗೆ ಆ ಜಾಗದಲ್ಲೇ ನಿಲ್ಲಿಸ್ತಾರೆ. ಈ ಕಾರಣದಿಂದಾಗಿ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗದ ಜನ್ಮ ಅಥವಾ ಸ್ಥಾಪನೆ ಆಯಿತು ಅಂತ ಹೇಳ್ಬೋದು. ವಿಶೇಷತೆ ಏನು ಅಂದರೆ ಎಲ್ಲ ಶಿವಲಿಂಗಗಳು ಭೂಮಿಯ ಮೇಲ್ಗಡೆ ಇದ್ದರೆ ಇದು ಭೂಮಿಯ ಒಳಗಡೆ ಇದೆ. ಅಂದರೆ ದೇವಸ್ಥಾನದಲ್ಲಿ ಒಂದು ಚಿಕ್ಕ ಹೊಂಡಗಳು ಅಥವಾ ಮೂರು ಹೊಂಡಗಳಲ್ಲಿ ಮೂರು ಶಿವಲಿಂಗಗಳನ್ನು ನೋಡ್ಬೋದು. ಆ ಮೂರು ಶಿವಲಿಂಗಗಳ ಮೂರು ರೂಪ ಇದೆ, ಅಂದರೆ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರ, ತ್ರಯಂಬಕೇಶ್ವರ. ಈ ಮೂರು ದೇವರುಗಳ ಸಂಗಮದಿಂದ ಕಾರಣದಿಂದಾಗಿ ತ್ರಯಂಬಕೇಶ್ವರ ಅನ್ನೋ ಹೆಸರು ಬಂತು. ತ್ರಯಂಬಕೇಶ್ವರ ಶಿವಲಿಂಗನ ಪೂಜೆ ಮಾಡಿದ್ರೆ ಬರೀ ಶಿವನ ಪೂಜೆ ಮಾಡ್ದಂಗೆ ಮಾತ್ರ ಅಲ್ಲ, ಜೊತೆಯಲ್ಲಿ ಬ್ರಹ್ಮ ಹಾಗೂ ವಿಷ್ಣುವಿನ ಪೂಜೆ ಕೂಡ ಮಾಡಿದಾಗೆ. ಅಷ್ಟಲ್ಲದೆ ಭಕ್ತರು ಯಾರು ಈ ತ್ರಯಂಬಕೇಶ್ವರನ ದರ್ಶನ ಮಾಡ್ತಾರೋ ಅವ್ರಿಗೆ ಮೋಕ್ಷ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಎಷ್ಟೋ ಪೂಜೆಗಳು ನಡೆಯೋದ್ರಲ್ಲಿ ಒಂದು ನಾರಾಯಣ ನಾಗಬಲಿ ಪೂಜಾ. ಕಾರಣ ಯಾಕಂದರೆ ಇದು ಮಾಡೋದ್ರಿಂದ ಅವರ ದೋಷಗಳೆಲ್ಲ ಹೋಗುತ್ತೆ, ಅದರಲ್ಲೂ ಪಿತೃದೋಷ ಇದ್ದರೆ ಅದಕ್ಕೆ ಹೋಗುತ್ತೆ, ಹಾಗೂ ಮೋಕ್ಷ ಸಿಗುತ್ತೆ ಅಂತ. ನಾರಾಯಣ ಪೂಜೆ ಬಲಿಯಿಂದ ಯಾರು ಸಾವು ಆಕ್ಸಿಡೆಂಟಿಂದ ಆಗಿರುತ್ತೆ ಅವ್ರಿಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೂ ಇನ್ನೊಂದು ನಾಗಬಲಿ ಪೂಜೆ, ಯಾವುದೇ ನಾಗದೋಷ ಇದ್ದರೆ ಅದರಿಂದ ಮುಕ್ತಿ ಸಿಗಲಿ ಅಂತ ಮಾಡುವಂಥ ಪೂಜೆ ಇದು. ವೀಕ್ಷಕರೇ, ತ್ರಯಂಬಕೇಶ್ವರ ದೇವಸ್ಥಾನ ಬಗ್ಗೆ ಇಷ್ಟು ಮಾತ್ರ ತಿಳಿಸ್ಕೊಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಬೇರೆ ವಿಷಯ ಗೊತ್ತಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.